ಎಲ್ರಿಗೂ ನಮಸ್ಕಾರ. ನಾನು ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ನಾನು ಶಶಾಂಕ್ ಸರ್ ಮಾತಾಡ್ತಾ ನಾನು ವೆಯ್ಟ್ ಮಾಡ್ತಿದ್ದೆ ಸರ್, ನನ್ನ ಬಗ್ಗೆ ಏನಾದ್ರು ಮಾತಾಡ್ತಾರಾ ಮಾತಾಡ್ತಾರಾ ಅಂತ. ಮಾತಾಡಲಿಲ್ಲ, ಆದರೆ ಜನ ಮಾತಾಡೋಂಗೆ ಮಾಡಿದಾರಲ್ಲ ಅಷ್ಟು ಸಾಕು ಸರ್. ಮೊದಲನೇದಾಗಿ ಅಂದರೆ ಸರ್, ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅಂದರೆ ಎಲ್ಲರನ್ನ ಒಂದು ಒಳಗೊಳ್ಳೋ ಗುಣ, ಅಂದರೆ ಎಲ್ಲರೂ ಒಂದು ಒಳಗಡೆ ಸೆಳ್ಕೊಳ್ಳೋ ಗುಣ ಶಶಾಂಕ್ ಸರ್ಲಿದೆ. ಏನು ಈಗ ನಾನು ಅವ್ರು ಹಿರಿಯ ನಿರ್ದೇಶಕರು, ಅವರು ಹಂಗೆ ಹೇಳೋಕ್ಕೆ ಬಿಡಲ್ಲ. ನಾನೇನು ಓಕೆ, ಅವ್ನು ನನಗೆ ಅಷ್ಟು ವಯಸ್ಸಾಗ್ಬಿಟ್ಟಿದ್ಯಾ ಅಂತ ಅವ್ರು ಹೇಳ್ತಾರೆ. ಇರಲಿ, ಕೆಲವನ್ನ ನಾವು ಒಪ್ಕೋಬೇಕಾಗತ್ತೆ, ಬಟ್ ಸ್ಟಿಲ್ ಇರಲಿ. ಅಂದರೆ ನಮಗೊಂದು ಮುಜುಗರ ಇರುತ್ತೆ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ, ಬಟ್ ಅದ್ರ ಹೊರತಾಗಿ ನಮಗೊಂದು ಆ ಕಂಫರ್ಟ್ ಕೊಡ್ತಾರೆ ಕೆಲಸ ಮಾಡೋದಕ್ಕೆ. ಏನು ಮಾಡ್ತೀರಾ ಮಾಡಿ ಅಂತ, ಅದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಮತ್ತು ಈ ಸಿನಿಮಾದಲ್ಲಿ ನಾನು ಅಂದರೆ ಭಾಳ ಸಿನಿಮಾಗಳಿಗೆ, ತುಂಬ ಸಿನಿಮಾಗಳಿಗೆ ಟ್ರೇಲರ್ ರಿಲೀಸ್ ಇವೆಂಟ್ ಅಂತ ಮಾಡ್ತೀವಿ, ಪ್ರೀ ರಿಲೀಸ್ ಇವೆಂಟು, ಟೀಸರ್ ಲಾಂಚ್ ಇವೆಂಟು, ಆ ಇವೆಂಟ್ ಇವೆಂಟ್ ಅಂತ ಮಾಡ್ತೀವಿ. ಕೆಲವು ಸಿನಿಮಾಗಳಿಗೆ ಮಾತ್ರ ಸಕ್ಸಸ್ ಇವೆಂಟ್ ಅಂತ ಮಾಡ್ತೀವಿ. ಸೊ ಈ ಥರದ್ದೊಂದು ಇವೆಂಟ್ ಮಿಸ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇರಲಿಲ್ಲ. ಆದ್ದರಿಂದ ನಾನು ಎಲ್ಲೋ ಬೇರೆ ಊರಲ್ಲಿದ್ದೆ, ಓಡೋಡಿ ಬಂದೆ. ಒಂದು ನಿಮಿಷ, ಅದು ಕೇಳ ಕೂತ್ಬೇಕಾದ್ರೆ ಕೂತ್ಕೊಂಡಿರ್ಬೇಕಾದ್ರೆ ಇಷ್ಟು ಹೇಳಬೇಕು ಅಂತ ಅಂದ್ಕೊಂಡಿರ್ತೀನಿ. ಇಲ್ಲಿ ಬಂದಾಗ ಎಷ್ಟು ಹೇಳಬೇಕು ಅಂತ ಗೊತ್ತಾಗಲ್ಲ, ಐ ಮೀನ್ ನೆನಪಾಗಲ್ಲ. ಈ ಸಿನಿಮಾದಲ್ಲಿ ಇನ್ನೊಂದು ನೋಡಿದ್ದೇನೆಂದರೆ ಒಂದು ಕಾನ್ಫಿಡೆನ್ಸು. ನನಗೆ ಸಿನಿಮಾ ಒಪ್ಕೊಳ್ಳೋಕೆ ಮುಂಚೆ ಕೃಷ್ಣ ಅವ್ರು ಫೋನ್ ಮಾಡಿ, ಇದು ತುಂಬ ಒಳ್ಳೆ ಸ್ಕ್ರಿಪ್ಟು, ನಿಮ್ಗೆ ಒಳ್ಳೆ ಸಿನಿಮಾ ಆಗುತ್ತೆ, ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ಅವ್ರು ಹೇಳ್ತಿದ್ದು. ಅವರಲ್ಲಿದ್ದ ಕಾನ್ಫಿಡೆನ್ಸು ಸಿನಿಮಾ ಆದಮೇಲೆ, ಸೊ ಹೆಚ್ಚು ಕಡಿಮೆ ಒಂದು ವಾರ ಮುಂಚೆ ಶಶಾಂಕ್ ಸರ್ರು ಅವ್ರು ಹೇಳಿದ್ದು, ಇದು ನಾನು ಇಷ್ಟು ಸಿನಿಮಾಗಳಲ್ಲಿ ಬೆಸ್ಟ್ ಸಿನಿಮಾ ಅಂತ ಅವ್ರು ಹೇಳ್ಕೊಂಡಿದ್ದು. ಅಂದರೆ ಯಾವುದು ಅಂದರೆ ಒಂದು ತಂತ್ರಜ್ಞರು ಅಥವಾ ಸಿನಿಮಾ ಅವ್ರ ನಟರಿಗೆ ಅದೊಂದು ಒಳಗಡೆ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ ಸಿನಿಮಾದ ಮೇಲೆ, ಅದು ಈ ಸಿನಿಮಾದಲ್ಲಿ ಕಾಣಿಸಿದ್ದು. ಬಹುಶಃ ಅದೇ ಸಕ್ಸಸ್ಗೆ ಕಾರಣ ಅಂತ ನಂಬಿದ್ದೀನಿ. ಮತ್ತು ಈ ಟೈಮಲ್ಲಿ ಅಂದರೆ ಒಟ್ಟಿಗೆ ಕನ್ನಡ ಸಿನಿಮಾಗಳು, ಮೂರು ಸಿನಿಮಾಗಳು ಒಟ್ಟಿಗೆ ಹೌಸ್ಫುಲ್ ಆಗ್ತಾಯಿವೆ ಅಂತ ಎಲ್ಲ ಕಡೆ ಕೇಳಿಪಟ್ವಿ. ಅದು ನೋಡ್ತಾ ಇದ್ದೀವಿ, ಅದು ತುಂಬ ಖುಷಿ ಆಗುತ್ತೆ. ಅದು ನನ್ನ ಟೀಮ್ ಮೇಲೆ ಸ್ವಲ್ಪ ಜಾಸ್ತಿನೇ ಖುಷಿ, ನಮ್ಮ ಕೌಸಲ್ಯ ಸುಪ್ರಜಾ ರಾಮ ಟೀಮ್ ಮೇಲೆ ನಂಗೆ ಜಾಸ್ತಿನೇ ಖುಷಿ ಇದೆ. ಯಾಕೆಂತಂದರೆ ಮಂಗಳವಾರ ಒಂದು ಸ್ಪೆಷಲ್ ಶೋ ಇತ್ತು, ಸೋಮವಾರ ಹಾಸ್ಟೆಲ್ ಹುಡುಗರದು ಪ್ರೀಮಿಯರ್ ಶೋ ಇತ್ತು. ನಾವು ಮಂಗಳವಾರ ಇದ್ರೂ ಇಡೀ ಟೀಮ್ ನಾವು ಅಲ್ಲಿ ಹೋಗಿದ್ವಿ. ಶಶಾಂಕ್ ಸರ್ ಫೋನ್ ಮಾಡಿ, ನಾನು ಬರೋಕ್ಕಾಗಲ್ಲ, ನೀವು ಆದರೂ ಹೋಗಿ ಅಟೆಂಡ್ ಮಾಡಿ ಬನ್ನಿ ಅಂತ ಹೇಳಿದರು. ಸೊ ನಮ್ಮ ಇಡೀ ಟೀಮು ಹೋಗಿ ಸೋಮವಾರ ಹೋಗಿ ಅಲ್ಲಿ ಸ್ಪೆಷಲ್ ಶೋ ಹೋಗಿದ್ದು ಬಂದ್ವಿ ಹಾಸ್ಟೆಲ್ ಹುಡುಗರು. ಮತ್ತು ಪುನಃ ಆಚಾರ ಅಂಡ್ಕೋದು ಒಂದು ಪ್ರೆಸ್ ಮೀಟ್ ಇತ್ತು, ನಾನು ಕೃಷ್ಣ ಮಿಲನ್ ಅವರು ಹೋಗಿ ಆ ಪ್ರೆಸ್ ಮೀಟಲ್ಲಿ ಕೂತು ಅವ್ರಿಗೆ ವಿಶ್ ಮಾಡಿ ಬಂದ್ವಿ. ಅಂದರೆ ಒಟ್ಟೊಟ್ಟಿಗೆ ಬರ್ತೀವಿ ಅಂದರೆ ಅದು ಯಾವಾಗಲೂ ಕಾಂಪಿಟೇಷನ್ ಆಗಬೇಕಾಗಿಲ್ಲ, ಕೋಆಪ್ರೇಷನ್ ಕೂಡ ಆಗಿರ್ಬೋದು. ಸೊ ಈ ನಿಟ್ಟಿನಲ್ಲಿ ನನಗೆ ನಮ್ಮ ತಂಡದ ಮೇಲೆ ಭಾಳ ಹೆಮ್ಮೆ ಇದೆ. ಥ್ಯಾಂಕ್ ಯು ಸರ್, ಬಿ ಸಿ ಪಾಟೀಲ್ ಸರ್. ಹೀಗೆ ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡ್ತಾರೆ ಸರ್, ಕರೀತಾರೆ ಸರ್, ಒಳ್ಳೊಳ್ಳೆ ರಿಮ್ಯುನರೇಷನ್ ಕೊಡ್ತಾರೆ ಸರ್. ಪ್ರೊಡ್ಯೂಸರ್ಸ್ಗೆ ಇನ್ನೇನು ಹೇಳಕ್ಕೆ ಸಾಧ್ಯ, ಒಳ್ಳೆ ಚೆನ್ನಾಗಿ ದುಡ್ಡು ಕೊಡಿ ಅಂತ ಕೇಳ್ಬೋದು. ಶಶಾಂಕ್ ಸರ್ಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡಿ ಸರ್ ಅಂತ ಕೇಳ್ಬೋದು. ಮತ್ತು ಥ್ಯಾಂಕ್ ಯು ಅದನ್ನ ತುಂಬ ಚೆನ್ನಾಗಿ ಬರೆದಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಯಾಕಂತಂದರೆ ಸ್ಕ್ರಿಪ್ಟ್ ಇಲ್ದಿರೋದು ನಾವೇನು ಆ್ಯಕ್ಟ್ರೆಸ್ ಏನೂ ಮಾಡೋಕ್ಕಾಗಲ್ಲ, ಸ್ಕ್ರಿಪ್ಟು ಭಾಳ ಮುಖ್ಯ ಆಗುತ್ತೆ. ಮತ್ತು ಇಡೀ ಟೀಮು, ಡೈರೆಕ್ಷನ್ ಟೀಮು, ಪ್ರೊಡಕ್ಷನ್ ಟೀಮು, ಡಿ ಒ ಪಿ ಟೀಮ್ ಎಲ್ರಿಗೂ ತುಂಬ ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು. ಮತ್ತು ಬೃಂದ ಹೇಳಿ, ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಿಮಗೆ ನಿಮ್ಮ ಈ ಇಡೀ ಶೂಟಿಂಗ್ ಟೈಮಲ್ಲಿ ಏನಾದರೂ ನಮ್ಮನ್ನು ಖುಷಿಯಾಗಿಡ್ತು ಅಂತಂದರೆ ಅದು ಇವ್ರ ನಗು. ಇವ್ರು ನಗ್ತಾ ಇದ್ರೆ ನಿಲ್ಲಿಸೋದೇ ಇಲ್ಲ. ನೋಡಿ ನೋಡಿ ನೋಡ್ತಾನೆ ಇರಿ, ನೋಡಿ ಅವ್ರು ನಿಲ್ಲಿಸೋದೇ ಇಲ್ಲ. ಸೊ ಥ್ಯಾಂಕ್ ಯು ಈ ನಗುಗೆ, ಆ ನಗುವಿಂದ ಬಂದ ಆ ಒಂದು ಪಾಸಿಟಿವಿಟಿಗೆ ತುಂಬ ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್, ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.